ಕುಪಟೂರು ನಗರದಲ್ಲಿ ಇಂದು ಟ್ರಾಫಿಕ್ ಜಾಮ್ನಿಂದ ಸಾಲುಗಟ್ಟಿ ನಿಂತ ವಾಹನಗಳು. ನಗರದ ಎಪಿಎಂಸಿ ಕೊಬ್ಬರಿ ಮಾರುಕಟ್ಟೆಯಿಂದ ಹಿಡಿದು ತುರುವೇಕೆರೆ, ಯಡಿಯೂರು, ಮಾಯಸಂದ್ರ, ಮೈಸೂರು, ಕೆಆರ್ಪೇಟೆ, ಮಂಡ್ಯ ಈ ಭಾಗಕ್ಕೆ ಸಂಚರಿಸುವ ನೂರಾರು ವಾಹನಗಳು ಸಾಲುಗಟ್ಟಿದವು. ನಗರದಲ್ಲಿ ಆಗಮಿಸುವ ದಿನಪತ್ರಿಕೆ ವಾಹನಗಳು, ತರಕಾರಿ ಗಾಡಿಗಳು, ಹಾಲಿನ ಗಾಡಿಗಳು, ವಿದ್ಯಾರ್ಥಿಗಳು ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಬರುವ ವಾಹನಗಳು ಬೆಳ್ಳಂ ಬೆಳಗಿನ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಭಾಗದಲ್ಲಿ ನಡೆಯುತ್ತಿದ್ದ ಸೇತುವೆ ವಿಸ್ತರಿಸುವ ಕಾಮಗಾರಿಯು ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ಕೂಡಿದ್ದು, ಸರಿಯಾದ ಯೋಜನೆ ಇಲ್ಲದೆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿರುವುದು ದುರದೃಷ್ಟಕರ. ಜೊತೆಗೆ ಈ ಭಾಗದಲ್ಲಿ ಸಂಚರಿಸುವ ರಸ್ತೆಗೆ ಯಾವುದೇ ಪರ್ಯಾಯ ರಸ್ತೆಯೂ ಇಲ್ಲದಿರುವುದು ಸಹ ಘಟನೆಗೆ ಕಾರಣ ಎನ್ನಲಾಗಿದೆ. ತಾಲೂಕು ಆಡಳಿತ ಹಾಗೂ ಲೋಕೋಪಯೋಗಿ ಇಲಾಖೆಯು ಕೂಡ ಇತ್ತ ಗಮನ ಹರಿಸದೆ ಜನರ ಜೀವನದಲ್ಲಿ ಚೆಲ್ಲಾಟ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈಗಲಾದರೂ ತಾಲೂಕಿನ ಶಾಸಕರಾಗಲಿ ತಾಲೂಕು ಆಡಳಿತವಾಗಲಿ ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಮುಂದೆ ಇಂತಹ ತಪ್ಪು ಕಂಡು ಬರದಂತೆ ಎಚ್ಚರಿಕೆ ವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು. ಕನ್ನಡ ಟಿವಿ ತಿಪ್ಪಟೂರು.